ಸರ್, ನಿಮ್ಮ ಹಾಗೂ ರಾಮು ಸರ್ನ ಬಾಂಧವ್ಯದ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ರಿಗೂ ನಮಸ್ಕಾರ. ರಾಮು ನನಗೆ ಹಿಮಪಾತ ಚಿತ್ರದ ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗಿ ನನಗೆ ಪರಿಚಯಾದರು. ಅವತ್ತಿಂದನು ಅವರ ಒಂದು ನಡತೆ ಆಗ್ಬೋದು, ಗುಣ ಆಗ್ಬೋದು, ನಾನು ಎಲ್ಲೂ ಯಾವುದೇ ಬದಲಾವಣೆ ಕೊನೆ ನನ್ನ ಅವರ ಭೇಟಿ ಕೊಟ್ಟು ನೋಡಿಲ್ಲ. ಅಂತ ಒಂದು ಸರಳವಾಗಿ ಆತ್ಮೀಯವಾಗಿ ಒಂದು ಸ್ನೇಹಕ್ಕೆ ಎಷ್ಟೇ ದುಡ್ಡು ಕಲೀಲಿ ಎಷ್ಟೇ ದುಡಿಲಿ ಒಂದೇ ಥರ ಇರೋರು, ಖುಷಿಯಾಗಲ್ಲ. ಕನ್ನಡ ಚಿತ್ರರಂಗದಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಚಿತ್ರಗಳು ಮಾಡುವಂಥ ನಿರ್ಮಾಪಕರು ಎಲ್ಲರೂ ಇದ್ದರು. ಅವ್ರದ್ದೇ ಒಂದು ರಾಮು ಚಿತ್ರ ಅಂದರೆ ಏನೋ ಏನೋ ಒಂದು ವಿಭಿನ್ನತೆ ಇರೋದು, ಏನೋ ಒಂದು ಗೊತ್ತಿಲ್ಲ, ಅದಕ್ಕೇನೋ ಒಂದು ಮ್ಯಾಜಿಕ್ ಮಾಡೋರು ಗೊತ್ತಿಲ್ಲ. ಸೊ ಆ ಕಾಲದಿಂದ ನಾವು ಒಂದೊಂದು ಚಿತ್ರನ ಆ ಥರ ಒಂದು ಗೆದ್ದುಕೊಂಬಂದವರು. ಸೊ ಖುಷಿಯಾಗುತ್ತೆ ರಾಮು ಅವ್ರನ್ನ ಆವತ್ತಿಂದನೂ ನಾವು ಜೊತೆಯಲ್ಲಿ ಇಟ್ಕೊಂಡು, ಇವತ್ತು ಇಲ್ಲ ಅನ್ನೋದು ಒಂದು ನೋವಿದೆ. ಆದರೆ ಈ ಸಂದರ್ಭ ನನಗೊಂದು ಮನುಷ್ಯರಿಗೆ ಧೈರ್ಯ ತುಂಬ ಕೇಳ್ತೀನಿ. ಚಿತ್ರರಂಗದಲ್ಲಿ ಮಹಾರಾಷ್ಟ್ರಿಯವರ ಕೊಡುಗೆ ತುಂಬ ದೊಡ್ಡದು. ಕನ್ನಡ ಚಿತ್ರರಂಗಕ್ಕೆ ಮಹಾರಾಷ್ಟ್ರಿಯವರ ಕೊಡುಗೆ ತುಂಬ ದೊಡ್ಡದು. ನಾನು ಒಬ್ಬ ನಿರ್ಮಾಪಕನಾಗಿ ಇವತ್ತು ಈ ಚಿತ್ರರಂಗದಲ್ಲಿ ಇದ್ದೀನಿ ಅಂದರೆ ಫಸ್ಟು ನನಗೆ ಮಹಾರಾಷ್ಟ್ರಿಯವರೇ ಚಾನ್ಸ್ ಕೊಟ್ಟಿದ್ದೆ ಒಬ್ಬ ನಿರ್ಮಾಪಕನಾಗಿ. ನಾನು ಯಾವತ್ತೂ ಬರಲ್ಲ, ಒಂದು ಚಿತ್ರ ಮಾಡಬೇಕು ಅಂತ ಆಸೆ ಪಟ್ಟಾಗ ಅವಾಗ 91-92 ಭಯ ಬೀಳ್ತಾ ಇದ್ವಿ. ಅವಾಗ ಇನ್ನೊಬ್ಬರನ್ನ ನಾನು ಬರೀಬಾರ್ದು, ಆಂಟಿ ಮಹಾಲಕ್ಷ್ಮಿಯವ್ರ ಆಂಟಿ. ಆ ಸಂದರ್ಭದಲ್ಲಿ ಒಂದಿನ ಡೇಟ್ ಕೊಟ್ಟು ಸಾಕು ಅಂತ ಸಂದರ್ಭದಲ್ಲಿ ನನಗೆ 14 ದಿನ ಡೇಟ್ ಕೊಟ್ಟಿದ್ರು. ಸೊ ಯಾರೋ ಒಬ್ಬ ಮೇಲ್ ಬರಬೇಕು ಅಂದಾಗ ಚಿತ್ರರಂಗದಲ್ಲಿ ಎಸ್ಪೆಷಲಿ ಆ ಲಿಫ್ಟ್ ಅನ್ನೋದು ಫಸ್ಟು ಆ ಒಂದು ಎನ್ಕರೇಜ್ಮೆಂಟ್ ಇದೆಯಲ್ಲ, ಅದು ನಾನು ಯಾವತ್ತೂ ಮಹಾರಾಷ್ಟ್ರಿಯವ್ರೆ ನಾನು ಮರೆಯೋದಿಲ್ಲ. ಥ್ಯಾಂಕ್ ಯು. ಅದೇ ಥರ ನಿಮ್ಮ ಕನ್ನಡ ಚಿತ್ರರಂಗಕ್ಕೆ ತುಂಬ ದೊಡ್ಡ ಕೊಡುಗೆ, ಎಷ್ಟು ಸೂಪರ್ ಡೂಪರ್ ಇಟ್ಕೊಂಡು ಸಿನಿಮಾಗಳನ್ನ ನೀವು ನಿಮ್ಮ ಫೇಸ್ ವ್ಯಾಲ್ಯೂ ನೋಡಿಕೊಂಡೆ ಎಷ್ಟೋ ಸಿನಿಮಾಗಳು ಹೋಗ್ತಾಯಿತ್ತು, ಒಂದು ಮಾರ್ಕೆಟ್ನ ಸೆಟ್ ಆಗಿದೆ. ಸೊ ಇದೆಲ್ಲ ನಿಮ್ಮ ಕೊಡುಗೆ. ಅದೇ ರೀತಿ ರಾಮು ಅವರ ನಿರ್ಮಾಣದ ಚಿತ್ರಗಳು ಅಷ್ಟೇ ಅಲ್ಲದೆ ಚಿತ್ರರಂಗದಲ್ಲಿ ಒಂದು ನಿರ್ಮಾಣ ಎಷ್ಟು ಒಂದು ಡೇಂಜರ್ ಝೋನ್ ಅಂತೀವೋ ಅಷ್ಟೇ ಇನ್ನೊಂದು ಡೇಂಜರ್ ಝೋನ್ ಅಂದರೆ ಒಂದು ಡಿಸ್ಟ್ರಿಬ್ಯೂಷನ್.